ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅರೆ ಮನುಜವರೇ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ತಿಳಿಸಿಯಾರೆ, ಸ್ವೀಟ್ಸ್ ತಗೊಳ್ಳಿ. ಸ್ವೀಟಾ? ಯಾಕೇನು ವಿಶೇಷ? ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ. ಅದಕ್ಕೆ ಭಗವಂತ ಯಾವಾಗಲೂ ನಿಮ್ಮನ್ನು ಹೀಗೆ ಖುಷಿಯಾಗಿಟ್ಟಿರಲಿ. ಆದರೆ ಈಗ ಈ ನಿಮ್ಮ ಖುಷಿಗೆ ಕಾರಣ ಏನು ಅಂತ ಹೇಳಿದ್ರೆ ನಾವು ಖುಷಿ ಪಡ್ಬೋದಲ್ವಾ? ಕಾರಣ ಹೇಳ್ತೀನಿ ತುಳಸಿಯವರೇ, ನಿಮ್ಗೆ ಅದನ್ನು ಹೇಳಬೇಕು ಅಂತಾನೆ ನಾನು ಇಲ್ಲಿವರೆಗೂ ಬಂದಿರೋದು. ನಿಮ್ಗೆ ವಿಷಯ ಗೊತ್ತಾದರೆ ನೀವು ತುಂಬ ಖುಷಿ ಪಡ್ತೀರ. ಹೌದಾ? ನನಗೆ ಅರ್ಥ ಆಗಲಿಲ್ಲ, ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಾನು ಇಷ್ಟು ವರ್ಷದ ನೋವಿಗೆ, ನಾನು ಇಷ್ಟು ವರ್ಷ ದೇವ್ರನ್ನ ಬೇಡ್ಕೊಂಡಿದ್ದಕ್ಕೆ ಆ ದೇವರು ನನ್ನ ಮೇಲೆ ಕರುಣೆ ತೋರಿಸ್ತಿದ್ದಾನೆ. ಹೆತ್ತವಳ ನೋವು ಅವನಿಗೂ ಸಹಿಸೋಕ್ಕಾಗಲಿಲ್ಲ ಅನ್ಸುತ್ತೆ. ಅಂದ್ರೆ ನನಗೆ ನನ್ನ ಮಗಳು ಸಿಕ್ಬಿಟ್ಲು. ಏನು, ನಿಮ್ಮ ಮಗಳು ಸಿಕ್ಬಿಟ್ಲ? ಯಾರು ಮನಜ ಅವರೇ, ಯಾರು ನಿಮ್ಮ ಮಗಳು, ಈಗ ಎಲ್ಲಿದ್ದಾಳೆ? ಅಮ್ಮ, ಅಮ್ಮ ಈ ಸರ ನೋಡಿ ಸಿಕ್ಕಾಕೊಂಡ್ಬಿಟ್ಟಿದೆ. ಅಮ್ಮ ಯಾವಾಗ ಬಂದ್ರಿ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ಯಾ? ಅದೇನೋ ಸರ ಸಿಕ್ಕಾಕೊಂಡಿದೆ ಅಂತಿದ್ದೆ. ಹಾ, ಇದು ಸರ ಕೂದಲಿಗೆ ಸಿಕ್ಕಾಕೊಂಡ್ಬಿಟ್ಟಿದೆ. ಅಷ್ಟು ತಿಂದ ಒದ್ದಾಡ್ತಿದ್ದೆ, ಇಷ್ಟು ಈಸಿಯಾಗಿ ಬಿಡಿಸ್ಬಿಟ್ರಿ. ಥ್ಯಾಂಕ್ಸ್ ಅಮ್ಮ. ಈ ಸರನ ನಾನಲ್ಲದೆ ಇನ್ಯಾರು ಬಿಡಿಸೋದಕ್ಕೆ ಸಾಧ್ಯ ಮಗಳೇ? ಏನಂದ್ರೆ ಅಮ್ಮ? ಏನಿಲ್ಲ, ಸರ ಚೆನ್ನಾಗಿದೆ ಅಂದೆ. ತುಳಸಿಯವರೇ, ನೀವು ಕೇಳಿದ ಪ್ರಶ್ನೆಗೆ ಉತ್ತರ ನನ್ನ ಕಣ್ಮುಂದೇನೆ ಇದೆ. ಏನು ಹೇಳ್ತಿದ್ದೀರಾ ಅಮ್ಮ? ಏನು ಪ್ರಶ್ನೆ ಕೇಳಿದ್ರು ನೀವೇ ಉತ್ತರದ ಬಗ್ಗೆ ಮಾತಾಡ್ತಿದ್ದೀರಾ? ಏನಿಲ್ಲ ಪೂರ್ಣಿ, ವರ್ಮಾಲಕ್ಷ್ಮಿ ಹಬ್ಬದ ದಿನ ನಿಮ್ಮನೆ ಲಕ್ಷ್ಮಿಗೆ ಹೇಗೆ ಅಲಂಕಾರ ಮಾಡಿದ್ರಿ ಅಂತ ಕೇಳಿದೆ. ಅದಕ್ಕವರು ಅವ್ರ ಮನೆ ಲಕ್ಷ್ಮಿ ಸಾಕ್ಷಾತ್ ನಿನ್ನ ಥರನೇ ಇದ್ಲು ಅಂತ ಹೇಳ್ತಾ ಇದ್ದಾರೆ. ಹಾಗೇನಿಲ್ಲ, ಹೆತ್ತವ್ರಿಗೆ ಹೆಗ್ನಾನು ಮುದ್ದಂತೆ. ಈ ಅಮ್ಮನಿಗೆ ನಾನು ಹೇಗಿದ್ರು ಅಂದವಾಗೆ ಕಾಣಿಸ್ತೀನಿ ಅಷ್ಟೆ. ಹೌದಲ್ವಾ ತುಳಸಿಯವರೇ, ಹೆತ್ತವ್ರಿಗೆ ತಮ್ಮ ಮಕ್ಕಳು ಯಾವಾಗಲೂ ಅಂದವಾಗೆ ಕಾಣಿಸ್ತಾರೆ. ಅದು ನಿಜಾನೇ, ಬರೀ ಕಾಣಿಸೋದು ಮಾತ್ರ ಅಲ್ಲ, ನಿಮ್ಮ ಮಗಳು ದೀಪಿಕಾ ನಿಜವಾಗ್ಲೂ ಅಂದವಾಗೆ ಇದ್ದಾಳೆ. ಅದೇ ರೀತಿ ನಮ್ಮ ಪೂರ್ಣಿನೂ ಅಂದವಾಗೆ ಇದ್ದಾಳೆ. ಪೂರ್ಣಿ,
ನಮ್ಮಿಬ್ರಿಗೂ ಒಂದು ಸ್ವಲ್ಪ ಟೀ ತಗೊಂಬರ್ತೀಯ? ಸರಿ ಅಮ್ಮ. ಪಂಚೆ ಅವರೇ, ನೀವೇನು ಹೇಳ್ತಾ ಇದ್ದೀರಾ ನನಗೇನು ಅರ್ಥ ಆಗ್ತಾ ಇಲ್ಲ. ಸತ್ಯನೇ ಹೇಳ್ತಾ ಇದ್ದೀನಿ ತುಳಸಿ ಅವರೇ, ನಿಮಗೆ ಹೊಸದಾಗಿ ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತಿರೋ ಸತ್ಯನೇ. ನೀವು ನನ್ನಿಂದ ಮುಚ್ಚಿಟ್ಟಿರೋ ಸತ್ಯ. ಸತ್ಯನಾ? ಏನದು? ಪೂರ್ಣಿ ನನ್ನ ಮಗಳು ಅನ್ನೋ ಸತ್ಯ. ಅಂದ್ರೆ ನಿಮ್ಗೆ? ನನ್ಗೆಲ್ಲ ವಿಷಯನ ಗೊತ್ತಾಯ್ತು ತುಳಸಿ ಅವ್ರೆ. ಅವತ್ತು ಅಮ್ಮ, ನೀವು ಶಾರದಾ ಆಶ್ರಮದವರಲ್ವಾ? ಹೌದು. ನಾನು ತುಳಸಿಯವ್ರ ಸಂಬಂಧಿ, ನಿಮ್ಮನ್ನ ಒಂದು ವಿಷಯ ಕೇಳಬೇಕಿತ್ತು. ಪೂರ್ಣಿ ನಿಮ್ಮ ಆಶ್ರಮದಲ್ಲಿ ಬೆಳೆದು ಹುಡುಗಿ ತಾನೆ? ಹೌದು. ಯಾಕೆ, ಏನಾಗಬೇಕಿತ್ತು? ಹೇಳ್ತೀನಿ. ಪೂರ್ಣಿ ನಿಮಗೆ ಎಲ್ಲಿ ಸಿಕ್ಕಿದ್ಲು, ಯಾವಾಗ ಸಿಕ್ಕಿದ್ಲು, ಅವಳು ನಿಮಗೆ ಸಿಕ್ಕಿದಾಗ ಯಾವ ಬಟ್ಟೆ ಹಾಕ್ಕೊಂಡಿದ್ಲು, ಇದನ್ನೆಲ್ಲ ನಾನು ತಿಳ್ಕೊಬೋದಾ? ಇಲ್ಲ, ನಮ್ಮ ಆಶ್ರಮದಲ್ಲಿ ಬೆಳೆದ ಮಕ್ಕಳ ಬಗ್ಗೆ ಹಾಗೆಲ್ಲ ಡೀಟೇಲ್ಸ್ ಕೊಡೋಕ್ಕಾಗಲ್ಲ. ಇದಕ್ಕೆಲ್ಲ ನಮ್ಮ ಆಶ್ರಮದ ಪ್ರೊಸೀಜರ್ ಒಪ್ಪಲ್ಲ. ಇಷ್ಟಕ್ಕೂ ನೀವು ಯಾಕೆ ವಿಷಯ ಕೇಳ್ತಾ ಇದ್ದೀರಾ? ಹೇಳ್ತೀನಿ, ಒಂದು ನಿಮಿಷ. ಇದು ನಮ್ಮ ಪೂರ್ಣಿದ ಫೋಟೋ. ಇವ್ರು ಯಾಕೆ ಇದನ್ನು ತೋರಿಸ್ತಾ ಇದ್ದಾರೆ ನೋಡಿ? ಇದು ನನ್ನ ಮಗಳ ಫೋಟೋ. ಚಿಕ್ಕಂದಲ್ಲೇ ನಮ್ಮ ಮಗಳು ನಮ್ಮಿಂದ ದೂರ ಆಗ್ಬಿಟ್ಲು. ಅವಳು ಇದೇ ತರ ಯಾವುದೋ ಆಶ್ರಮದಲ್ಲಿ ಬೆಳಿತಿರ್ಬೋದು. ಅವಳನ್ನ ನೋಡೋ ಆಸೆಯಲ್ಲಿ ಅವಳನ್ನ ಹುಡುಕ್ತಾ ಇದ್ದೀನಿ. ಇಲ್ಲಿ ನೋಡಿ ಸರ, ಇದೇ ತರ ಸರ ಪೂರ್ಣಿ ಕತ್ತಲು ಇತ್ತು, ಅದಕ್ಕೆ ನಿಮ್ಮನ್ನ ಭೇಟಿ ಮಾಡಿ ವಿಷಯ ತಿಳ್ಕೊಳ್ಳೋಣ ಅಂತ ಬಂದೆ. ಹೇಳಿ ಮಾ, ಈ ಫೋಟೋ ಪೂರ್ಣಿದೇನಾ? ಈ ಮಗು ನಿಮ್ಮ ಆಶ್ರಮದಲ್ಲೇ ಬೆಳೆದಿರೋದ? ಅವಳ ತಂದೆ ಕುತಂತ್ರಕ್ಕೆ ತಾಯಿ ಮಗಳು ಬಲಿಯಾಗಬಾರ್ದು ಅಂತ ನಾವು ಹೀಗೆಲ್ಲ ಮಾಡ್ತಾ ಇದ್ದೀವಿ. ನಾಳೆ ದಿನ ನಿಮ್ಮ ಹತ್ರ ಬಂದು ಯಾರಾದರೂ ಕೇಳಿದ್ರೆ Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.